ವಿಶೇಷ ಅಗತ್ಯವುಳ್ಳ ಮಕ್ಕಳ ದಿನಾಚರಣೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹಂದಿಗನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ದಿನಾಚರಣೆಯ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಕೆವಿ ಮೇಲ್ಮೂರಿ ಅವರು ಮಾತನಾಡಿದರು. ಈ ವೇಳೆ ಶಾಲಾ ಶಿಕ್ಷಕ ವೃಂದ, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಹೆಚ್ಎಂ ಹರಕುಣಿ, ನ್ಯೂಸ್ 43 ಇಂಡಿಯಾ, ಹಾವೇರಿ. ಈ ವಿದ್ಯಾರ್ಥಿಯನ್ನು ಈಗ ಮತ್ತೆ ಹೋಗ್ತಾನೆ ಇವಾಗ ಇನ್ನೊಂದು ತಾಸಿಗೆ ಇವ್ರ ಅಪ್ಪರ್ ಕೂಡ ಇವನು ಕೂಡ ಹಾವೇರಿಗೆ ಹೋಗ್ತಾನ. ಅಂದ್ರೆ ನಾವಿವತ್ತು ವಿಶೇಷ ಇವ್ರಿಗೆ ಭಾಳ ಪ್ರೀತಿ ಕರುಣೆ ಇವನ್ನೆಲ್ಲ ಕೊಡ್ಬೇಕು. ನೀವೆಲ್ಲ ನೋಡ್ರಿ, ನೀವು ಇವ್ರಿಗೆ ಇವ್ರ ಕೂಟ ಭಾಳ ಚೆಂದಾಗಿ ಅಭ್ಯಾಸ ಮಾಡುವಾಗಾತು, ಆಟ ಆಡುವಾಗಾತು, ಇವರನ್ನ ಸಂಭಾಳಿಸ್ಬೇಕು. ಇವರಿಗೆ ದುಡೋದು, ಅವ್ರಿಗೆ ಬೈಯೋದು ಇಂಥೆಲ್ಲ ಮಾಡಬಾರ್ದು. ಯಾಕಂದ್ರೆ ದೇವರು ನಿರ್ಮಿತ ಮಕ್ಕಳವ್ರು. ಈಗ ಏನಾಗಿರ್ತೈತಿ, ದೇವರು ಈಗ ನಾವು ಎಲ್ಲ ಸರಳವ್ ನಮ್ಗೆ, ಅವ್ರಿಗೆ ಸ್ವಲ್ಪ ಏನಾದರೂ ತೊಂದರೆಗಳಾದವು, ಮಾತಿನ ವಿಕಲತೆ ಇರ್ಬೋದು, ಆಮೇಲೆ ದೈಹಿಕ ವಿಕಲತೆ ಇರ್ಬೋದು, ಆಮೇಲೆ ಕಣ್ಣಿನ ಸಮಸ್ಯೆ ಇರ್ಬೋದು. ಹೀಗೆ ಅವ್ರನ್ನೇ ವಿಶೇಷ ಅಗತ್ಯವುಳ್ಳ ಮಕ್ಕಳು, ದಿವ್ಯಾಂಗ ಮಕ್ಕಳು ಅಂತ ಹೇಳ್ತೀವಿ ನಾವು. ದಿವ್ಯಾಂಗತೆ ಉಳ್ಳಂಥ ಮಕ್ಕಳು ಇವತ್ತು ಅವ್ರ ದಿನಾಚರಣೆ ಅದ. ಹೀಗಾಗಿ ಅವ್ರಿಗೆ ನಾವು ಜೀವನ ಪರ್ಯಂತನ ಅವ್ರಿಗೆ ಪ್ರೀತಿ ವಿಶ್ವಾಸ ಕರುಣೆಯನ್ನು ತೋರಿಸಿ ನಾವು ಈ ದಿನಾಚರಣೆಯನ್ನು ಯಶಸ್ವಿ ಮಾಡಿ ಅವರನ್ನು ಕೂಡ ಸಾಮಾನ್ಯ ಮಕ್ಕಳಂತೆ ಆಟ ಆಡುವಾಗ, ಅಭ್ಯಾಸ ಮಾಡುವಾಗ ಅವರನ್ನು ಕೂಡ ನಮ್ಮ ಮಕ್ಕಳಂತೆ ಕಾಣಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ಒಂದು ವಿಶೇಷ ಅಗತ್ಯವುಳ್ಳ ಮಕ್ಕಳ ದಿನಾಚರಣೆಯನ್ನು ಹಂದಿಗನೂರು ಶಾಲೆಯಲ್ಲಿ ನಾವು ಇವತ್ತು ಆಚರಿಸಿ ಎಲ್ಲ ತಾಯಂದಿರಿಗೆ ಹಾಗೂ ಮಕ್ಕಳಿಗೆ ಈ ತಿಳುವಳಿಕೆಯನ್ನು ನೀಡಲಾಗಿದೆ.